ಮೂರು ದಿನಗಳ ಕಾಲ ನಡೆಯಲಿರುವ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಬೈಲುಂಗಲ್ ಪಟ್ಟಣದ ಮುರುಗೋಡ್ ರಸ್ತೆಯಲ್ಲಿರುವ ಬಸವನಗರದಲ್ಲಿನ ಶ್ರೀ ಮಾತಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ಜರುಗಲಿದೆ ಎಂದು ದೇವಸ್ಥಾನದ ಧರ್ಮದರ್ಶಿ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಆರಾದ್ರಿಮಠ್ ತಿಳಿಸಿದರು. ನಿನ್ನೆಯ ದಿನ ಬೆಳಿಗ್ಗೆ 6 ಗಂಟೆಗೆ ಅಮ್ಮನವರಿಗೆ ಅಭಿಷೇಕ, ಕುಂಕುಮಾರ್ಚನೆ, ಅಲಂಕಾರ, ಪೂಜೆ ನೆರವೇರಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಪಂಚಾಚಾರ್ಯ ಧ್ವಜಾರೋಹಣವನ್ನು ದೊಡವಾಡ ಹಿರೇಮಠದ ಜಡಿ ಸಿದ್ದೇಶ್ವರ ಮಹಾಸ್ವಾಮಿಗಳು ನೆರವೇರಿಸಿದ್ದಾರೆ. ಅದೇ ರೀತಿ ಗಣಪತಿ ಹೋಮ, ನವಗ್ರಹ ಹೋಮ ಮಾಡಲಾಗಿದ್ದು ಸಂಜೆ 4 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಗರದ 3000 ಮಠದಿಂದ ದೇವಸ್ಥಾನದವರೆಗೆ ಶ್ರೀ ಹಿಮವತ್ ಕೇದಾರ ವೈರಾಗ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಭೀಮಾಶಂಕರಲಿಂಗ ಭಗವತ್ಪಾದಂಗಳವರ ಸಾರೋಟ ಉತ್ಸವ ನಡೆಯಲಿದ್ದು ನಂತರ ಸಾಯಂಕಾಲ 7 ಗಂಟೆಗೆ ಕನ್ನಡ ಪರ ಹೋರಾಟಗಾರರು ಹಾಗೂ ಕರವೇ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣ್ ಗೌಡರಿಗೆ 2021 ಸಾಲಿನ ಶಾಂಭವಿ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಡಿಸಿ ಎಂಜಿ ಹಿರೇಮಠ್ ಉದ್ಘಾಟಿಸುವರು. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಧ್ವನಿ ಸುರುಳಿ ಬಿಡುಗಡೆಗೊಳಿಸಿದರು. ವಿವಿಧ ಮಠಾಧೀಶರು, ಗೀತಾ ಧಾರಾವಾಹಿ ಖ್ಯಾತಿಯ ಧನುಷ್ ಗೌಡ ಮತ್ತು ಭವ್ಯಗೌಡ ಹಾಗೂ ಪುಟಾಣಿ ಮಹಾನ್ಯ ಗುರು ಪಾಟೀಲ್ ಜನರನ್ನು ರಂಜಿಸಿದರು. ಚೈತ್ರಾ ಕುಂದಾಪುರ್ ಅವರಿಂದ ಉಪನ್ಯಾಸ ನಡೆಯಿತು. ಬ್ಯೂರೋ ರಿಪೋರ್ಟ್ ಕಿರಣ್ ರಾಜ್, ಕುರ್ಚಿಮಠ್, ಕರ್ನಾಟಕ. ಸೂಪರ್ ಫಾಸ್ಟ್ ನ್ಯೂಸ್, ಬೈಲುಂಗಲ್. ಬೈಲುಂಗಲ್ನಲ್ಲಿ ನಡೆಯುತ್ತಿರುವಂತಹ ಶ್ರೀ ಮಾತಾ ದುರ್ಗಾ ಪರಮೇಶ್ವರಿ ಒಂದು ಜಾತ್ರಾ ಸಂಭ್ರಮ ಕಾರ್ಯಕ್ರಮಕ್ಕೆ ನೀನು ಆಗಮಿಸಿದ್ಯಾ, ನಿನಗೆ ಯಾವ ರೀತಿ ಅನಿಸ್ತಿದೆಯೇ? ನನಗೆ ಭಾಳ ಖುಷಿ ಆಗತ್ತೈತ್ರಿ, ಯಾಕಂದರೆ ಸತತ ನಾನು 3ನೇ ವರ್ಷ ಈಗ ಬರೋದು. ನನ್ನ ಕರೆಸಿದಂತಹ ವೇದಮೂರ್ತಿ ಡಾಕ್ಟರ್ ಮಹಾಂತೇಯ ಶಾಸ್ತ್ರಿಗಳವರಿಗೆ ಧನ್ಯವಾದಗಳು. ಸತತ ಎಷ್ಟನೇ ವರ್ಷ ಆಯ್ತು ಅಂದ್ರೆ ನೀವು ಬರ್ತಿರೋದು? 3ನೇ ವರ್ಷ. 3ನೇ ವರ್ಷ ತುಂಬ ಖುಷಿ ಆಗುತ್ತಲ್ವಾ ನಮ್ಮ ಬರೋಕ್ಕೆ? ಓಕೆ, ಥ್ಯಾಂಕ್ ಯು. ಬೈಲಹೊಂಗಲದ ಎಲ್ಲ ಜನತೆಗೂ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ.